ಒಟ್ಟು 182 ಕ್ಷೇತ್ರ 27 ವರ್ಷಗಳ ಆಡಳಿತವನ್ನ ಮತ್ತೈದು ವರ್ಷಕ್ಕೆ ಮುಂದುವರಿಸುವಂತ ಉತ್ಸಾಹದಲ್ಲಿ ಬಿಜೆಪಿ ಪಾಳಿಯಾಗಿದೆ ಅದಕ್ಕಾಗಿ 10 ಹಲವು ರಣತಂತ್ರಗಳನ್ನು ರೂಪಿಸಿದೆ ಎಲೆಕ್ಷನ್ ಆಗ್ತಾ ಇರುವಂತದ್ದು ಗುಜರಾತ್ ನಲ್ಲಿ ಆದರೆ ಸಂದೇಶ ಸಿಕ್ತಾ ಇರುವಂತದ್ದು ಕರ್ನಾಟಕಕ್ಕೆ ಅದರಲ್ಲೂ ಕರ್ನಾಟಕದ ಬಿಜೆಪಿ ಪಾಳಿಯಕ್ಕೆ ಯಾವ ರೀತಿ ಗುಜರಾತ್ ನಲ್ಲಿ ಈ ಬಾರಿ ಘಟಾನುಘಟಿಗಳಿಗೆ ಟಿಕೆಟ್ ನೀಡಿಲ್ಲ ಪಕ್ಷಕ್ಕಾಗಿ ದುಡಿದಂತ ಹಿರಿಯ ನಾಯಕರು ಅವರಿಗೆ ಈ ಬಾರಿ ಟಿಕೆಟ್ ಅನ್ನು ಕೊಟ್ಟಿಲ್ಲ ಬಿಜೆಪಿ ಹೈ ಕಮಾಂಡ್ ಒಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡು ಹಿರಿಯ ನಾಯಕರನ್ನ ಚುನಾವಣಾ ರೇಸ್ ನಿಂದ ಬಿಜೆಪಿ ಹೈ ಕಮಾಂಡ್ ನಾಯಕರು ಔಟ್ ಮಾಡಿಬಿಡುತ್ತಿದ್ದಾರೆ ಮುಂಚೆಯೇ ಪಕ್ಷದ ತೀರ್ಮಾನವನ್ನ ಆ ಹಿರಿಯ ನಾಯಕರು ಯಾರಿದ್ದಾರೋ ಅವರಿಗೆ ಬಿಜೆಪಿ ಹೈ ಕಮಾಂಡ್ ಸೂಚ್ಯವಾಗಿ ಮಾಹಿತಿಯನ್ನು ನೀಡಿತು ಹಾಗಾಗಿ ಆ ಹಿರಿಯ ನಾಯಕರು ಖುದ್ದು ವಾಲಂಟೀರ್ ಆಗಿ ನಾವು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಅನ್ನುವಂತದನ್ನ ಘೋಷಣೆ ಕೂಡ ಮಾಡಿತು बहुत इंटरेस्टिंग विचार अंतर गुजरात बीजेपी हाली 38 शासक टिकेट मिस आगे सद्य 182 ರಲ್ಲಿ 160 टिकेट मोदल हंत घोषणे मे बीजेपी हाईकमांड अदरली 38 हाली शासक चुनावी स्पर्धिसोदकाश वंचितर माजी सीएम विजय रूपानी माजी डीसीएम नितिन पटेल बारी टिकेट को ಇನ್ನು ಗುಜರಾತ್ನಲ್ಲಿ ವಿಜಯ ರೂಪಾನಿ ನಾಯಕತ್ವವನ್ನ ಕಳೆದ 2021 ರ ಡಿಸೆಂಬರ್ನಲ್ಲಿ ನಾಯಕತ್ವ ಬದಲಾವಣೆ ಮಾಡಲಾಗಿತ್ತು ವಿಜಯ ರೂಪಾನಿಯವರನ್ನ ಕೆಳಗಿಳಿಸಿ ಭೂಪೇಂದ್ರ ಪಟೇಲ್ ಅವರಿಗೆ ಮುಖ್ಯಮಂತ್ರಿಯ ಗಾದಿಯನ್ನ ನೀಡಲಾಗಿತ್ತು ಅದಕ್ಕೂ ಮೊದಲು ಕರ್ನಾಟಕದಲ್ಲೇ ಆ ಬದಲಾವಣೆ ಆಗಿತ್ತು ಕರ್ನಾಟಕದಲ್ಲಿ 2021 ರ ಜುಲೈನಲ್ಲಿ ಬಿಎಸ್ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿ ಅವರ ಜಾಗಕ್ಕೆ ಬಸವರಾಜ ಬೊಮ್ಮಾಯಿಯವರನ್ನ ಕೂರಿಸಲಾಯಿತು ಅದಾದ ನಂತರದಲ್ಲಿ ಗುಜರಾತ್ನಲ್ಲಿ ಸಿಎಂ ಬದಲಾವಣೆ ಆಗಿತ್ತು ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿ ಬೊಮ್ಮಾಯಿಯವರಿಗೆ ಮುಖ್ಯಮಂತ್ರಿ ಸ್ಥಾನದ ಪಟ್ಟವನ್ನ ಕೊಟ್ಟು ಬಿಜೆಪಿಯ ಹೈಕಮಾಂಡ್ ಈ ಬೆಳವಣಿಗೆಗಳಿದೆಯಲ್ಲ ಈ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇವೆ ಮುಂದಿನ ಪಾಯಿಂಟ್ಸ್ ದತ್ತ ಗಮನ ಹರಿಸೋಣ ಕರ್ನಾಟಕದಲ್ಲೂ ಕೂಡ ಇದೇ ಫಾರ್ಮುಲಾ ಅನುಸರಿಸುವಂತ ಸುಳಿವನ್ನ ಆಲ್ರೆಡಿ ಬಿಜೆಪಿ ಹೈಕಮಾಂಡ್ ನೀಡ್ತಾ ಇದೆ ನಾವು ನಿನ್ನೆಷ್ಟೇ ಜಬರ್ದಸ್ತ್ ನಲ್ಲಿ ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ ಯಾವ ಫಾರ್ಮುಲಾ ಅಂತ ಹೇಳಿದ್ರೆ ಯಾರು ವಯಸ್ಸಾದವರು ಇರ್ತಾರೋ ಯಾರು ಕಳಂಕಿತರಿದ್ದಾರೋ ಯಾರು ಗೆಲ್ಲುವಂತ ಸಾಮರ್ಥ್ಯವನ್ನ ಹೊಂದಿರೋದಿಲ್ವೋ ಅಂಥವರಿಗೆ ಟಿಕೆಟ್ ಅನ್ನು ನೀಡದೆ ಯಾರು ಗೆಲ್ಲುವ ಸಾಮರ್ಥ್ಯ ಇದೆಯೋ ಯಾರು ಹೊಸ ಮುಖಗಳಿದ್ದಾರೋ ಅವರಿಗೆ ಮಣೆ ಹಾಕುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಯನ್ನ ಇದೇ ಜಬರ್ದಸ್ತ್ ಕಾರ್ಯಕ್ರಮದಲ್ಲಿ ನೀಡಿದ್ವಿ ಅದೇ ಫಾರ್ಮುಲಾನ ಈಗ ಬಿಜೆಪಿ ಹೈಕಮಾಂಡ್ ಗುಜರಾತ್ ನಲ್ಲಿ ಫಾಲೋ ಮಾಡ್ತಾ ಇದೆ 4-5 ಬಾರಿ ಶಾಸಕರಾದವರು ಜೊತೆಗೆ ವಿರೋಧಿ ಅಲೆ ಇದ್ದವರಿಗೆ ಈ ಬಾರಿ ಟಿಕೆಟ್ ನೀಡೋದಿಲ್ಲ ಅನ್ನುವಂತ ಒಂದು ತೀರ್ಮಾನವನ್ನ ಬಿಜೆಪಿ ಹೈಕಮಾಂಡ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಪಕ್ಷದ ಹಿರಿಯ ನಾಯಕರನ್ನ ಬಿಟ್ಟು ಹೊಸ ಮುಖಗಳಿಗೆ ಗುಜರಾತ್ ನಲ್ಲಿ ಹೇಗೆ ಮಣೆ ಹಾಕಲಾಗಿದೆಯೋ ಅದೇ ಫಾರ್ಮುಲಾನ ರಾಜ್ಯದಲ್ಲೂ ಕೂಡ ಅಪ್ಲೈ ಮಾಡಿದ್ದೀಯಾದಲ್ಲಿ ರಾಜ್ಯದಲ್ಲೂ ಹಲವು ಹಾಲಿ ಶಾಸಕರು ಹಲವು ಹಿರಿಯ ಬಿಜೆಪಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಇದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ